ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಚೆರಿ ವಿತ್ ಪಾಪು ಲಾಗ್ಸ್ ಯೂಟ್ಯೂಬ್ ಚಾನೆಲ್ ಇವತ್ತಿನ ಕಾನ್ಸೆಪ್ಟ್ ಬಂದು ಲೋಗೋ ಹೇಗೆ ಮಾಡೋದು ಅನ್ನೋದು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಫಸ್ಟ್ ನಾವು ಪ್ಲೇಸ್ಟೋರಲ್ಲಿ ಲೋಗೋ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೋಬೇಕು ಅದು ನಾವು ಲೋಗೋ ಮೇಕರ್ನ ಟ್ವೆಂಟಿ ಟ್ವೆಂಟಿ ಅಂತ ಇನ್ಸ್ಟಾಲ್ ಮಾಡ್ಕೊಳ್ಳೋಣ ಅದರಲ್ಲಿ ಎಷ್ಟೊಂದು ಅಪ್ಲಿಕೇಶನ್ಸ್ ಬರುತ್ತೆ ನನಗೆ ಬೇಕಾಗಿರೋದು ಲೋಗೋ ಮೇಕರ್ ಫ್ರೀ ಲೋಗೋ ಡಿಸೈನರ್ ಅಂತ ಸೊ ಇದು ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಳೋಕ್ ಕಾರಣ ನಾನು ಡೈರೆಕ್ಟಾಗಿ ಓಪನ್ ಮಾಡ್ಕೊಳ್ತೀನಿ ನಾನು ಡೈರೆಕ್ಟಾಗಿ ಓಪನ್ ಮಾಡ್ಕೊಳ್ತೀನಿ ಸೊ ಆ್ಯಕ್ಚುಲಿ ಇದು ಟ್ವೆಂಟಿ ಟ್ವೆಂಟಿ ನ್ಯೂ ವರ್ಷನ್ ಲೋಗೋ ಮೇಕರ್ ಇದು ತುಂಬ ಕ್ರಿಯೇಟಿವ್ ಆಗಿ ಕಾಣುತ್ತೆ ಮತ್ತು ನಿಮಗೆ ಒಂದು ಬ್ರ್ಯಾಂಡ್ ಫೀಲ್ ಕೊಡುತ್ತೆ ಮತ್ತು ಇಲ್ಲಿ ಡಿಸ್ಪ್ಲೇ ನೋಡಿ ನಿಮಗೆ ರಿಲೇಟವ್ ರಿಲೇಟ್ ಆಗಿರೋ ಇನ್ ಐಡೆಂಟಿಫಿಕೇಷನ್ಗೆ ಇಲ್ಲಾಂದರೆ ನಿಮ್ಮ ಪ್ರೆಸೆಂಟೇಷನ್ಗೆ ಇಲ್ಲಾಂದರೆ ನಿಮ್ಮ ವೀಡಿಯೋಗೆ ಯಾವ ಲೋಗೋ ಬೇಕಾದರೂ ಇಲ್ಲಿ ಚೂಸ್ ಆಗತ್ತೆ ನಾನೊಂದು ಲೋಗೋ ಅಂತ ತಗೊಳ್ತೀನಿ ಈ ಲೋಗೋದಲ್ಲಿ ಡಿಫ್ರೆಂಟ್ ಡಿಫ್ರೆಂಟಾಗಿ ಲೋಗೋ ಡಿಸೈನ್ಸ್ ಕಾಣುತ್ತೆ ನಿಮಗೆ ಸೊ ನಾನಿಲ್ಲಿ ನಾನೊಂದು ಲೋಗೋ ತೊಗೊಳ್ತೀನಿ ಇಲ್ಲಿ ಬಟರ್ಫ್ಲೈ ಲೋಗೋ ತೊಗೊಳ್ತೀನಿ ಇದನ್ನು ಡೌನ್ಲೋಡ್ ಮಾಡ್ಕೊಳ್ತೀನಿ ಇದನ್ನು ಡೌನ್ಲೋಡ್ ಮಾಡಿಕೊಂಡು ನಾವು ಇಲ್ಲಿ ಎಡಿಟ್ ಮಾಡ್ಕೊಬೋದು ಸೊ ನಾನು ಇಲ್ಲಿ ನಮ್ಮ ನನ್ನ ಲೋಗೋ ಹಾಕ್ಕೊಳ್ತೀನಿ ನನ್ನ ಲೋಗೋ ಕಂಪ್ನಿ ನೇಮ್ ಹಾಕ್ಕೊಳ್ತೀನಿ ಸೊ ಇಲ್ಲಿ ನಾನು ಸಿ ಪಿ ವಿ ಅಂತ ಹಾಕ್ಕೊಳ್ತೀನಿ ಇದು ನನ್ನ ಲೋಗೋ ಆಗಿರುತ್ತೆ ನನ್ನ ಲೋಗೋ ಹೆಸರಾಗಿರುತ್ತೆ ಸೊ ನಾನು ಬೇಕಾದ್ರೆ ನನ್ನ ಫೋಂಟ್ ಸೈಜ್ ಬೇಕಾದರೂ ನಾನು ಚೇಂಜ್ ಮಾಡಿಕೊಳ್ಬೋದು ಯಾವ ಫಾಂಟ್ ಬೇಕಾದರೂ ನನಗೆ ಇಷ್ಟ ಇರೋ ಫೋಂಟನ್ನ ನಾನು ಚೇಂಜ್ ಮಾಡಿಕೊಡ್ತೀನಿ ಸೊ ಇದಕ್ಕೆ ಕಲರ್ ಕೂಡ ನಾನು ಆ್ಯಡ್ ಮಾಡ್ತೀನಿ ಆ್ಯಡ್ ಮಾಡಿ ಇದಕ್ಕೆ ಹೈಲೈಟ್ ಬರೋ ಥರ ನಾನು ಶೇಡ್ಸು ಕೊಡ್ತೀನಿ ಇದಕ್ಕೆ ನಾನು ಆಮೇಲೆ ಇದಕ್ಕೆ ಬ್ಯಾಗ್ರೌಂಡ್ ಬೇಕಂದರೆ ಬ್ಯಾಗ್ರೌಂಡ್ ಕೊಡ್ತೀನಿ ಇಲ್ಲಾಂದರೆ ನಾನು ಕೊಡೋದಿಲ್ಲ ಬೇಡ ನನಗೆ ಬ್ಯಾಗ್ರೌಂಡು ಸೊ ಇದು ನನ್ನ ಕಂಪ್ನಿ ಲೋಗೋ ಆಗಿರುತ್ತೆ ಸೊ ನಾನು ಇದಕ್ಕೆ ಟ್ಯಾಗ್ ಏನಾದರೂ ಕೊ ಟ್ಯಾಗ್ ಕೊಡ್ತೀನಿ ನಾನು ಟ್ಯಾಗ್ ಬಂದು ನಾನು ಕನ್ನಡ ಟೆಕ್ ಅಂತ ಕೊಡ್ತೀನಿ ಹಿಂದೆ ಮುಂದೆ ಫ್ರಂಟು ಬ್ಯಾಕು ನಿಮಗೆ ಸೈಜು ಎಲ್ಲಿ ಹೇಗೆ ಕೂರಿಸ್ಬೇಕು ಅಂತ ನಿಮಗೆ ಇಲ್ಲೇ ಗೊತ್ತಾಗುತ್ತೆ ನಾನು ಫಾಂಟ್ಗೆ ಹೋಗ್ತೀನಿ ಫಾಂಟಲ್ಲಿ ನನಗೆ ಬೇಕಾಗಿರೋ ಫಾಂಟ್ಸ್ ನಾನು ತೊಗೊಳ್ತೀನಿ ಅದಕ್ಕೆ ಕಲರ್ ಕೂಡ ಅಪ್ಲೈ ಮಾಡ್ತೀನಿ ನಾನು ಆಮೇಲೆ ನನಗೆ ಶೇಡ್ ಕೂಡ ಬೇಕಾಗುತ್ತೆ ಸೊ ನಾನು ಶೇಡ್ಸು ಕೂಡ ಹಾಕ್ಕೊಳ್ತೀನಿ ಸೊ ನನ್ನ ನನ್ನ ಲೋಗೋ ಇದು ಸೆಟ್ ಆಗಿದೆ ಸೊ ನಾನು ಇದನ್ನು ಟೆಕ್ಸ್ಟ್ ಮುಖಾಂತರ ನಾನು ಎಡಿಟ್ ಮಾಡಿಕೊಂಡೆ ನನಗೆ ಆ್ಯಡ್ ಇಮೇಜ್ ಅಂತ ಬರುತ್ತೆ ಆ್ಯಡ್ ಇಮೇಜ್ ನಿಮಗೆ ಇಮೇಜ್ ಬೇಕಾದ್ರೂ ನೀವು ಇಲ್ಲಿ ಇಮೇಜು ಕೂಡ ಸ್ಟಿಕ್ಕರ್ ಆಗಿ ಸೆಲೆಕ್ಟ್ ಮಾಡ್ಕೋಬೋದು ನಿಮಗೆ ಬ್ಯಾಗ್ರೌಂಡ್ ಬೇಕಂದರೆ ನಿಮ್ಮ ಬ್ಯಾಗ್ರೌಂಡಲ್ಲಿ ತುಂಬ ಅಪ್ಲಿಕೇಶನ್ ಸಿಗುತ್ತೆ ನೋಡಿದ್ರೆಲ್ಲ ತುಂಬ ಅಪ್ಲಿಕೇಶನ್ಸ್ ಬರುತ್ತೆ ಬ್ಯಾಗ್ರೌಂಡಲ್ಲಿ ನನಗೆ ಬೇಕಾಗಿರೋ ಬ್ಯಾಗ್ರೌಂಡನ್ನ ನಾನು ಸಿಂಪಲ್ ಆಗಿರೋ ಬ್ಯಾಗ್ರೌಂಡನ್ನ ನಾನು ತೊಗೊಳ್ತೀನಿ ಸೊ ನಾನಿದು ಈ ಥರ ಗ್ಲಿಟರಿ ಈ ಥರ ಇರೋ ತೊಗೊಂಡಿದ್ದೀನಿ ಸೊ ಇದನ್ನು ನೀವು ಯಾವ ರೇಷ್ಯೋಸ್ ಬೇಕಾದರೂ ನೀವು ಅಡ್ಜಸ್ಟ್ ಮಾಡ್ಕೋಬೋದು ಯಾವ ಪರ್ಸೆಂಟ್ ಬೇಕಾದರೂ ಚಿಕ್ಕದಾಗೂ ಮಾಡ್ಕೋಬೋದು ದೊಡ್ಡದಾಗೂ ಮಾಡ್ಕೋಬೋದು ನಿಮಗೆ ಎಷ್ಟು ಬೇಕೋ ಅಷ್ಟು ಇದು ಮಾಡ್ಕೋಬೋದು ನಿಮ್ಮ ಬ್ಯಾಗ್ರೌಂಡ್ನ ಸೊ ನಾನು ಈ ಬ್ಯಾಗ್ರೌಂಡ್ ತೊಗೊಂಡಿದ್ದೀನಿ ಅದಕ್ಕೆ ಇದು ಎಫೆಕ್ಟ್ಸ್ ಕೊಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ ಎಫೆಕ್ಟ್ಸ್ ಕೂಡ ಕೊಡೋಣ ಅಂತ ಸೊ ನಾನು ಎಫೆಕ್ಟು ಕೂಡ ಕೊಡ್ತಾ ಹೋಗ್ತೀನಿ ಇದಕ್ಕೆ ನನಗೆ ಬೇಕಾಗಿರೋ ಎಫೆಕ್ಟ್ಸನ್ನ ನಾನು ಕೊಡ್ತಾ ಹೋಗ್ತೀನಿ ಒಂದು ಲುಕ್ ಕಾಣತ್ತೆ ಅಂತ ಈ ಎಫೆಕ್ಟ್ಗಳನ್ನ ಯೂಸ್ ಮಾಡ್ತಾರೆ ಸೊ ನಾನಕ್ಕೋಸ್ಕರ ನಾನು ಯೂಸ್ ಮಾಡ್ಕೊತೀನಿ ಸೊ ನನ್ನ ಎಫೆಕ್ಟ್ಗಳನ್ನ ನಾನು ಕೊಟ್ಟಿದ್ದೀನಿ ದೆನ್ ನಮಗೇನಾದರೂ ನಿಮಗೇನಾದರೂ ಸ್ಟಿಕ್ಕರ್ಗಳು ಏನಾದರೂ ಬೇಕು ನಾನು ಇದರಲ್ಲಿ ಎಷ್ಟೊಂದು ಅಪ್ಲಿಕೇಶನ್ ಇದೆ ನೀವು ಸ್ಟಿಕ್ಕರ್ ಕೂಡ ಅಲ್ಲಿ ಹಾಕ್ಕೊಳ್ಬೋದು ಬೇಡ ಅಂದರೆ ಬೇಡ ನಿಮ್ಮ ಇವಾಗ ನಿಮ್ಮ ಲೋಗೋ ರೆಡಿ ಆಗಿದೆ ಸೊ ನೀವು ಡೈರೆಕ್ಟಾಗಿ ಸೇವ್ ಮಾಡ್ಕೋಬೇಕು ಸೇವ್ ಆ್ಯಸಲ್ಲಿ ನಿಮಗೆ ಜೆ ಪಿ ಜಿ ಫಾರ್ಮ್ ಇಲ್ಲ ಪಿ ಎನ್ ಜಿ ಫಾರ್ಮಲ್ಲಿ ನಿಮಗೆ ಆಪ್ಷನ್ ಕಾಣಿಸುತ್ತೆ ಸೊ ನನಗೆ ಜೆ ಪಿ ಜಿ ಫಾರ್ಮಲ್ಲಿ ಈ ಇಮೇಜ್ ಬೇಕು ಸೊ ನಾನು ಜೆ ಪಿ ಜಿ ಫಾರ್ಮಲ್ಲಿ ಇದು ಮಾಡ್ಕೋತೀನಿ ಇದು ಲೋಡಾಗಿ ನೀವು ಡೈರೆಕ್ಟಾಗಿ ಇದು ಗ್ಯಾಲರಿಗೆ ಸೇವ್ ಆಗುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಈ ಆ್ಯಪ್ ಹೇಗೆ ಯೂಸ್ ಮಾಡೋದು ಮತ್ತು ಡೌನ್ಲೋಡ್ ಮಾಡೋದು ಅಂತ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಿಸ್ ಮಾಡಬೇಡಿ